ನಾವು ಇಂದು ಕಾಗದದ ಬಟ್ಟಲನ್ನು ತಯಾರಿಸುವಾಗ ನಾವು ಈ ಚಿಕ್ಕ ಚಿಕ್ಕ ವಸ್ತುಗಳನ್ನು ಇಡಲು ಇದನ್ನು ಉಪಯೋಗಿಸಬಹುದು. ಈ ಸುಂದರವಾದ ಒರಿಗಾಮಿಯಲ್ಲಿ ಬಟ್ಟಲನ್ನು ಮಾಡಲು 10 ಸೆಂಟಿಮೀಟರ್ ಚದುರಾಕಾರದ ಕಾಗದ ಸಾಕು. ಮೊದಲಿಗೆ ಇದನ್ನು ಅರ್ಧಕ್ಕೆ ಮಡಿಚಿ, ಇದನ್ನು ಹೊರಬಿಚ್ಚಿ, ಇನ್ನೊಂದು ಬದಿಯಿಂದ ಮತ್ತೆ ಅರ್ಧಕ್ಕೆ ಮಡಿಕೆ ಹಾಕಿ. ಇಲ್ಲಿ ನಿಮಗೆ 4 ಚದುರಾಕಾರಗಳು ದೊರೆಯುವು. ಈಗ ಕಾಗದದ ಕರ್ಣರೇಷೆಗುಂಟ ಮಡಿಸುತ್ತ ಮಡಿಕೆ ಹಾಕಿ. ಇನ್ನೊಂದು ಬದಿಯಿಂದ ಕೂಡ ಇದೇ ರೀತಿಯಾಗಿ ಕರ್ಣರೇಷೆಯಂತೆ ಎಲ್ಲಿ ಮಡಿಕೆ ಹಾಕಿ. ಈ ಮೂಲ ಮಡಿಕೆಗಳನ್ನು ಉಪಯೋಗಿಸಿ ತ್ರಿಕೋನಾಕಾರದ ಮಡಿಕೆಯನ್ನು ಚಿತ್ರದಲ್ಲಿ ತೋರಿಸಿದಂತೆ ಮಾಡಿಕೊಳ್ಳಿ. ಇಲ್ಲಿ ಕರ್ಣರೇಷೆಗುಂಟ ಕಾಗದವನ್ನು ತಗ್ಗಿಸಬೇಕಾಗುವುದು. ಈಗ ತ್ರಿಕೋನದ ಒಂದು ಮೂಲೆಯನ್ನು ಮಧ್ಯರೇಷೆಗಿಂತ ಸ್ವಲ್ಪ ದೂರದವರೆಗೆ ತಂದು ಮಡಿಚಿ. ಇದೇ ರೀತಿ ಎರಡನೇ ಮೂಲೆಯನ್ನು ಕೂಡ ಮಡಿಕೆ ಹಾಕಿ, ಹಾಗೂ ಒಂದು ಮೂಲೆಯನ್ನು ಇನ್ನೊಂದರ ಬೊಗಸೆಯಲ್ಲಿ ತುರುಕಿ ಸರಿಪಡಿಸಿಕೊಳ್ಳಿ. ಆ ಜೇಬಿನಲ್ಲಿ ಈ ಮೂಲೆಯನ್ನು ಒಳಗೆ ಸಿಕ್ಕಿಸಿ ಎರಡನೇ ಬದಿಯಿಂದ ಕೂಡ ಇದೇ ರೀತಿಯಾಗಿ ಮಾಡಿ. ಕಾಗದದ ಹಿಂದಿರುವ ಇನ್ನೆರಡು ತ್ರಿಕೋನಗಳನ್ನು ಇದೇ ರೀತಿಯಾಗಿ ಮಡಿಸಿ ಈ ಪಂಚಕೋನದ ಆಕಾರದ ಮೇಲಿನ ತ್ರಿಕೋನವನ್ನು ಕೆಳಗೆ ತಂದು ಮಡಿಕೆ ಹಾಕಿ. ಈಗ ಇದನ್ನು ನಿಧಾನವಾಗಿ ಬಿಚ್ಚಿಡಿ. ಈಗ ನಿಮಗೆ ಒಂದು ಬಟ್ಟಲು ದೊರೆಯುವುದು. ಇದನ್ನು ನೀವು ಹೂವುಗಳಿಂದ ಸಿಂಗರಿಸಬಹುದು. ಬಟ್ಟಲು ಬಹಳ ಚೆನ್ನವಾಗಿ ಕಾಣುವುದು.